ಭಾರತ ತಂಡದ ಆಫ್ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಹಾರ್ದಿಕ್ ಪಾಂಡ್ಯ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಇತ್ತೀಚೆಗೆ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಯಲ್ಲಿ ಸೋಲು ಅನುಭವಿಸಿದ್ದ ಭಾರತ ಸರಣಿಯನ್ನ ಕೆರಿಬಿಯನ್ನರ ಕೈಗೊಪ್ಪಿಸಿತ್ತು ಇತ್ತ ಭಾರತೀಯರು ಈ ಸೋಲಿನಿಂದ ನಿರಾಸೆಗೊಂಡರೆ ಅತ್ತ ಹಾರ್ದಿಕ್ ಪಾಂಡ್ಯ ಮಾತ್ರ ಇನ್ನೇನು ನಡೆದೇ ಇಲ್ಲ ಎನ್ನುವಂತಿದ್ದರು ಅಲ್ಲದೆ ಸೋಲಿನ ಬಳಿಕ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ ಪಾಂಡ್ಯ ಕೆಲವೊಮ್ಮೆ ಸೋಲುವುದು ಕೂಡ ಒಳ್ಳೆಯದು ಅದು ನಮಗೆ ಪಾಠ ಕಲಿಸುತ್ತದೆ ಎಂದು ಹೇಳುವ ಮೂಲಕ ಈ ಸೋಲನ್ನು ಕೂಡ ಸಮರ್ಥಿಸಿಕೊಂಡಿದ್ದರು ಇದೀಗ ಹಾರ್ದಿಕ್ ಪಾಂಡ್ಯ ಅವರ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವ ಅಶ್ವಿನ್ ಅಂದು ಎಂಎಸ್ ಧೋನಿ ತನಗೆ ನೀಡಿದ್ದ ಸಲಹೆಯನ್ನು ನೆನಪಿಸಿಕೊಂಡಿದ್ದಾರೆ ಹಾಗೂ ನಾವು ಸೋಲಿನಿಂದ ಕಲಿಯುವುದಕ್ಕಿಂತ ಗೆಲುವಿನಿಂದ ಕಲಿಯಬೇಕು ಎಂದು ಹೇಳಿಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅಶ್ವಿನ್ ಎಂಎಸ್ ಧೋನಿ ಮತ್ತು ನನ್ನ ಕೆಲವು ಕೋಚ್ ಗಳು ಹೇಳಿರುವ ಪ್ರಕಾರ ನಾವು ಸೋತಾಗ ಅನೇಕ ವಿಷಯಗಳನ್ನು ಕಲಿಯುತ್ತೇವೆ ಅನ್ನೋದು ನಿಜ ಆದರೆ ನಾವು ಗೆದ್ದಾಗಲೂ ಕೂಡ ಕಲಿಯಬಹುದು ಗೆಲುವಿನಿಂದ ಕಲಿಯುವ ಜನರು ಚಾಂಪಿಯನ್ ಆಗುತ್ತಾರೆ ಎಂದು ಅಶ್ವಿನ್ ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಹೇಳಿಕೊಂಡಿದ್ದಾರೆ ಈ ಮೂಲಕ ಸೋಲಿನಿಂದ ಕಲಿಯಬಹುದು ಎಂದು ಹೇಳಿದ್ದ ಹಾರ್ದಿಕ್ ಪಾಂಡ್ಯಗೆ ಪರೋಕ್ಷವಾಗಿ ಅಶ್ವಿನ್ ತಿರುಗೇಟು ಕೊಟ್ಟಿದ್ದಾರೆ ಭಾರತ ತಂಡದ ಮಾಜಿ ಆಟಗಾರ ರಾಬಿನ್ ಉತ್ತಪ್ಪ ಸಂದರ್ಶನವೊಂದರಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡಿದ್ದು ವಿರಾಟ್ ಎಂತ ನಿಸ್ವಾರ್ಥ ಆಟಗಾರ ಹಾಗೂ ಅವರು ಯಾವಾಗಲೂ ತಂಡದ ಗೆಲುವಿಗಾಗಿ ಆಡುವ ಆಟಗಾರ ಎಂದು ಹೇಳಿಕೊಂಡಿದ್ದಾರೆ ಈ ಬಗ್ಗೆ ಟೈಮ್ಸ್ ಆಫ್ ಇಂಡಿಯಾದ ಸಂದರ್ಶನದಲ್ಲಿ ಮಾತನಾಡಿರುವ ಉತ್ತಪ್ಪ ವಿರಾಟ್ ಕೊಹ್ಲಿ ಎಂದಿಗೂ ದಾಖಲೆಗಳನ್ನು ಮುರಿಯುವ ಬಗ್ಗೆ ಯೋಚಿಸುವುದಿಲ್ಲ ನಾವು ಹಾಗೂ ಅಭಿಮಾನಿಗಳು ಮಾತ್ರ ಅವರ ದಾಖಲೆಗಳಿಗಾಗಿ ಕಾಯುತ್ತಿರುತ್ತೇವೆ ಆದರೆ ಅವರು ಶತಕದ ಬಗ್ಗೆ ಯೋಚಿಸದೆ ಭಾರತಕ್ಕಾಗಿ ಪಂದ್ಯಗಳನ್ನು ಗೆದ್ದುಕೊಡುತ್ತಾರೆ ಏಷ್ಯಾ ಕಪ್ ಮತ್ತು ವಿಶ್ವಕಪ್ ನಲ್ಲಿ ಭಾರತಕ್ಕೆ ಪಂದ್ಯಗಳನ್ನು ಗೆಲ್ಲಿಸುವುದರ ಮೇಲೆ ವಿರಾಟ್ ಗಮನ ಹರಿಸುತ್ತಾರೆ ಅವರು ದಾಖಲೆಗಳ ಬಗ್ಗೆ ನಿಜವಾಗಿಯೂ ಕಾಳಜಿ ವಹಿಸುವುದಿಲ್ಲ ಎಂದು ಉತ್ತಪ್ಪ ಹೇಳಿಕೊಂಡಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಇವರು ಮುಂದಿನ ದಿನಗಳಲ್ಲಿ ಕೊಹ್ಲಿ ಸಚಿನ್ ರವರ 100 ಶತಕದ ದಾಖಲೆಯನ್ನು ಮುರಿದರೂ ಕೂಡ ಅದರಿಂದ ಅವರಿಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಏಕೆಂದರೆ ಭಾರತಕ್ಕೆ ಪಂದ್ಯಗಳನ್ನು ಗೆಲ್ಲಿಸಿಕೊಡುವುದಷ್ಟೇ ಕೊಹ್ಲಿಯ ಏಕೈಕ ಗುರಿ ಎಂದು ಉತ್ತಪ್ಪ ಹೇಳಿಕೊಂಡಿದ್ದಾರೆ ಏಕದಿನ ಕ್ರಿಕೆಟ್ ಗೆ ವಿದಾಯ ಘೋಷಿಸಿದ್ದ ಇಂಗ್ಲೆಂಡ್ ತಂಡದ ಸ್ಟಾರ್ ಆಟಗಾರ ಬೆನ್ ಸ್ಟೋಕ್ಸ್ ತಮ್ಮ ರಿಟೈರ್ಮೆಂಟ್ ಅನ್ನು ಹಿಂಪಡೆದುಕೊಂಡಿದ್ದಾರೆ ಈ ಬಾರಿ ಭಾರತದಲ್ಲಿ ನಡೆಯಲಿರುವ ಏಕದಿನ ವಿಶ್ವಕಪ್ ಆಡುವ ಸಲುವಾಗಿ ಬೆನ್ ಸ್ಟೋಕ್ಸ್ ಮನವೊಲಿಸಿದ ಟೀಮ್ ಮ್ಯಾನೇಜ್ಮೆಂಟ್ ಅದರಲ್ಲಿ ಯಶಸ್ಸು ಕಂಡಿದೆ ವಿಶ್ವಕಪ್ ಗೂ ಮುನ್ನ ಇಂಗ್ಲೆಂಡ್ ನ್ಯೂಜಿಲೆಂಡ್ ವಿರುದ್ಧ ಏಕದಿನ ಸರಣಿ ಆಡಲಿದ್ದು ಆ ತಂಡದಲ್ಲಿ ಬೆನ್ ಸ್ಟೋಕ್ಸ್ ಅವರನ್ನು ಆಯ್ಕೆ ಮಾಡಲಾಗಿದೆ ಬೆನ್ ಸ್ಟೋಕ್ಸ್ ತಂಡಕ್ಕೆ ಮರಳಿರೋದು ಇಂಗ್ಲೆಂಡ್ ತಂಡಕ್ಕೆ ಆನೆಬಲ ಬಂದಂತಾಗಿದೆ ಇಂಗ್ಲೆಂಡ್ ನಲ್ಲಿ ನಡೆಯುತ್ತಿರುವ ರಾಯಲ್ ಲಂಡನ್ ಒಂಡೇ ಕಪ್ ನಲ್ಲಿ ಅಬ್ಬರಿಸಿ ದಾಖಲೆಯ ಮೇಲೆ ದಾಖಲೆ ಬರೆದಿದ್ದ ಪೃಥ್ವಿ ಶಾ ಮೊಣಕಾಲಿನ ಇಂಜುರಿಯಿಂದಾಗಿ ತಂಡದಿಂದಲೇ ಹೊರಬಿದ್ದಿದ್ದಾರೆ ಈ ಟೂರ್ನಿಯಲ್ಲಿ ನಾರ್ತ್ ಹ್ಯಾಂಪ್ಟನ್ ಸ್ಟೀರ್ ತಂಡದ ಪರವಾಗಿ 4 ಇನ್ನಿಂಗ್ಸ್ ಆಡಿರುವ ಪೃಥ್ವಿ ಶಾ 429 ರನ್ ಗಳಿಸಿ ಮಿಂಚಿದ್ದಾರೆ ಅದರಲ್ಲಿ 244 ರನ್ ಗಳಿಸಿ ದ್ವಿಶತಕದ ಸಾಧನೆ ಮಾಡಿದ್ದ ಪೃಥ್ವಿ ಶಾ ಮುಂದಿನ ಪಂದ್ಯದಲ್ಲಿ ಮತ್ತೊಂದು ಶತಕ ಬಾರಿಸಿ ತಂಡಕ್ಕೆ ಆಧಾರವಾಗಿದ್ದರು ಆದರೆ ತಮ್ಮ ಶ್ರೇಷ್ಠ ಲಯದಲ್ಲಿದ್ದಾಗ ಪೃಥ್ವಿ ಶಾಗೆ ಇಂಜುರಿಯ ಸಮಸ್ಯೆ ಮುಳುವಾಗಿದೆ ಈ ಟೂರ್ನಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದ ಪೃಥ್ವಿ ಶಾ ತಂಡದಿಂದಲೇ ಈಗ ಹೊರಬಿದ್ದಿದ್ದಾರೆ ಪ್ರವೀಕ್ಷಕರೇ ಕೊಹ್ಲಿಯ ನಿಸ್ವಾರ್ಥ ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ